ದೇಶ ವಿಭಜನೆಯಾದ ಸಂದರ್ಭದಲ್ಲಿ ಪಾಕಿಸ್ತಾನದ ಭಾಗದಲ್ಲಿದ್ದ ಹಿಂದೂ ಕುಟುಂಬವೊಂದು ಭಾರತಕ್ಕೆ ಬರುತ್ತದೆ. ಆ ಕುಟುಂಬದ ಓರ್ವ ಯುವಕ ಭಾರತ ಮಾತೆಯ ಸೇವೆ ಮಾಡುವ ಉದ್ದೇಶದಿಂದ ಐಎಎಸ್ ಅಧಿಕಾರಿಯಾಗಲು ಪ್ರಯತ್ನಿಸುತ್ತಾರೆ. ಆದರೆ ಅವರ ಪ್ರಯತ್ನ ಸಫಲವಾಗುವುದಿಲ್ಲ. ಆ ಸಂದರ್ಭದಲ್ಲಿ ಹತಾಶನಾದರೂ ಆ ಯುವಕನ ಮನಸ್ಸಿನಲ್ಲಿ ಒಂದು ಕನಸು ಮೂಡುತ್ತದೆ. ತನಗೆ ಮಾಡಲು ಸಾಧ್ಯವಾಗದ್ದನ್ನು ತನಗೆ ಹುಟ್ಟುವ ತನ್ನ ಕುಡಿಯಾದರೂ ಸಾಧಿಸಬೇಕು ಎಂದು. ಹಾಗೆ ತನ್ನ ಮಗಳಲ್ಲಿ ಆ ಕನಸು ನನಸಾಗಿಸುವ ಭರವಸೆಯನ್ನು ಕಂಡು ಮುಂದೊಂದು ದಿನ ತನ್ನ ಮಗಳನ್ನು ಐಎಎಸ್ ಅಧಿಕಾರಿಯನ್ನಾಗಿ ಮಾಡಿಯೇ ಬಿಡುತ್ತಾರೆ. ಅಷ್ಟೇ ಅಲ್ಲ, ಆ ಕನಸನ್ನು ನನಸಾಗಿಸಿದ ಮಗಳು ಆ ಸಾಲಿನ ಮಹಿಳಾ ಅಭ್ಯರ್ಥಿಗಳ ಪೈಕಿ ಟಾಪರ್ ಆಗಿ ಹೊರಹೊಮ್ಮುತ್ತಾರೆ. ತಂದೆಯ ವಿಶ್ವಾಸದ ಪತಾಕೆಯನ್ನು ಹಾರಿಸುತ್ತಾರೆ. ಐಎಎಸ್ ಪದವಿ ಪಡೆದು ಅಧಿಕಾರಿಯಾಗಿ ಒಬ್ಬ ಐಎಎಸ್ ಅಧಿಕಾರಿಯನ್ನೇ ಮದುವೆಯಾಗಿ ಐಎಎಸ್ ಲೋಕದ ಪ್ರಖ್ಯಾತ ತಾರೆಯಾಗಿ ಮಿಂಚುತ್ತಾರೆ. ತಾವು ಸೇವೆ ಸಲ್ಲಿಸಿದ ಎಲ್ಲಾ ಹುದ್ದೆಗಳಲ್ಲೂ ಇಲಾಖೆಗಳಲ್ಲೂ ಗಮನಾರ್ಹ ರೀತಿಯಲ್ಲಿ ಸೇವೆ ಸಲ್ಲಿಸಿ ಸಾಧನೆ ಮಾಡಿದ ಈ ಅನನ್ಯ ವ್ಯಕ್ತಿತ್ವದ ಅಧಿಕಾರಿ ಸಾಹಿತಿಯಾಗಿ, ಅಂಕಣಕಾರರಾಗಿ, ಮಹಿಳೆಯರಿಗೆ ಆದರ್ಶವಾಗಿ, ಪ್ರಭಾವಿ ಭಾಷಣಕಾರರಾಗಿ ಮತ್ತು ಒಬ್ಬ ಜನಪ್ರಿಯ ಪ್ರಮುಖ ವ್ಯಕ್ತಿಯಾಗಿ ಗುರುತಿಸಲ್ಪಟ್ಟಿದ್ದಾರೆ. ಇವರ ಜೀವನ ಕಥೆ ಈಗ ಚಲನಚಿತ್ರವಾಗಿಯೂ ರೂಪುಗೊಳ್ಳುತ್ತಿದೆ. ಈ ವ್ಯಕ್ತಿಯ ಸಾಧನಾ ನೆಲೆ ಕರ್ನಾಟಕ. ಕರ್ನಾಟಕಕ್ಕೆ ಬಂದು ಕನ್ನಡ ಕಲಿತು ಕನ್ನಡತಿಯಾಗಿ ಕನ್ನಡಿಗರೊಂದಿಗೆ ಒಬ್ಬಳಾಗಿ ಉಳಿದು ಬೆಳೆದಿರುವ ಇವರೇ ಶಾಲಿನಿ ರಜನೀಶ್. ಪಂಜಾಬ್ ಮೂಲದ ಶಾಲಿನಿ ತಂದೆ ತಾಯಿ ಹಾಗೂ ಅಣ್ಣಂದಿರ ನಡುವೆ ಬೆಳೆದ ಮುದ್ದು ಹುಡುಗಿ. ತಂದೆಯ ಐಎಎಸ್ ಕನಸು ನನಸಾಗಿಸಲು ಚಿಕ್ಕ ವಯಸ್ಸಿನಲ್ಲಿಯೇ ಗುರಿ ನಿರ್ಧರಿಸಿಕೊಂಡು ಶ್ರದ್ಧೆಯಿಂದ ಓದು ಆರಂಭಿಸಿದ ಶಾಲಿನಿ 1989 ತಮ್ಮ 22 ವಯಸ್ಸಿನಲ್ಲಿಯೇ ಐಎಎಸ್ ಮಹಿಳಾ ಟಾಪರ್ ಆಗಿ ಹೊರಹೊಮ್ಮಿದರು. ಮಸೂರಿಯಲ್ಲಿ ಟ್ರೈನಿಂಗ್ ಪಡೆದ ನಂತರ ಕರ್ಮಭೂಮಿಯಾಗಿ ಕರ್ನಾಟಕವನ್ನು ಆಯ್ಕೆ ಮಾಡಿಕೊಂಡ ಶಾಲಿನಿಯವರು ಮತ್ತೆಂದೂ ತಿರುಗಿ ನೋಡಲೇ ಇಲ್ಲ. ಐಎಎಸ್ ಟಾಪರ್ ಶಾಲಿನಿ ಅವರ ಪರಿಚಯ ಅವರ ಸಾಧನೆಗಳೊಂದಿಗೆ ಆರಂಭವಾಗುತ್ತದೆ. ಅವರು ಐಎಎಸ್ಗೆ ಬರುವುದಕ್ಕೆ ಮೊದಲೇ ಬಿಎ ಹಾಗೂ ಸೈಕಾಲಜಿ ಎಂಎಯಲ್ಲಿ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಚಿನ್ನದ ಪದಕ ಪಡೆದಿದ್ದರು. ಇಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಸೇವೆ ಆರಂಭಿಸಿದ ಬಳಿಕವೂ ವಿದ್ಯಾಭ್ಯಾಸ ಮುಂದುವರಿಸಿದ ಶಾಲಿನಿಯವರು ಗ್ರಾಮೀಣಾಭಿವೃದ್ಧಿ ವಿಷಯದ ಮೇಲೆ ಮಂಗಳೂರು ಯೂನಿವರ್ಸಿಟಿಯಿಂದ 2000 ಪಿಎಚ್ಡಿ ಪದವಿ ಪಡೆದರು. ಬಳಿಕ 2001 ಶಾಲಿನಿ ಆಸ್ಟ್ರೇಲಿಯಾದಿಂದ ಎಂಬಿಎ ಪದವಿಯನ್ನು ಪಡೆದರು. ಇದಲ್ಲದೆ ಅವರ ಸಾಧನೆ ಗುರುತಿಸಿ 2013 ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿತು. ಗುಲ್ಬರ್ಗಾ ಸೆಂಟ್ರಲ್ ವಿವಿಯಲ್ಲಿ ಎಂಬಿಎ ವಿದ್ಯಾರ್ಥಿಗಳಿಗೆ ಗೆಸ್ಟ್ ಫ್ಯಾಕಲ್ಟಿಯಾಗಿ ಬೋಧನೆ ಮಾಡಿರುವುದರೊಂದಿಗೆ ಹಲವಾರು ಅಂತಾರಾಷ್ಟ್ರೀಯ ಉಪನ್ಯಾಸ ಕಾರ್ಯಕ್ರಮಗಳಲ್ಲಿ ವಿಚಾರ ಮಂಡನೆಯನ್ನು ಮಾಡಿದ ಅನುಭವವನ್ನು ಹೊಂದಿದ್ದಾರೆ. ಕರ್ನಾಟಕದ ಚಿನ್ನದ ಗಣಿ ಕೋಲಾರದಲ್ಲಿ ಪ್ರೊಬೇಷನರಿ ಹುದ್ದೆ ನಿರ್ವಹಿಸಿದ ಶಾಲಿನಿಯವರಿಗೆ ಕನ್ನಡ ಕಬ್ಬಿಣದ ಕಡಲೆಯಾಗಿತ್ತು. ಆದರೂ ಛಲಬಿಡದೆ ಪ್ರೊಬೇಷನರಿ ಅವಧಿ ಮುಗಿಯುವುದಕ್ಕೆ ಮುನ್ನವೇ ಕನ್ನಡವನ್ನು ಕಲಿತು ಆಡಳಿತದಲ್ಲಿ ಕನ್ನಡ ಅಳವಡಿಸಿಕೊಂಡು ಜನರೊಂದಿಗೆ ಬೆರೆಯತೊಡಗಿದರು. ಸಂಪೂರ್ಣ ಸೇವಾ ಅವಧಿಯನ್ನು ಕರ್ನಾಟಕದಲ್ಲಿ ಪೂರೈಸಬೇಕಿರುವ ತನಗೆ ಸಮರ್ಥವಾಗಿ ಹಾಗೂ ದಕ್ಷವಾಗಿ ಆಡಳಿತ ನಡೆಸಲು ಕನ್ನಡ ಅನಿವಾರ್ಯ ಎಂಬುದು ಶಾಲಿನಿಯವರ ದೃಢ ನಂಬಿಕೆ. ಐಎಎಸ್ ಪದವಿ ಪಡೆದ ಮರುವರ್ಷವೇ ಅದಾಗಲೇ ಐಎಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ 3 ಕರ್ನಾಟಕದಲ್ಲಿಯೇ ಕೆಲಸ ಮಾಡುತ್ತಿದ್ದ ಡಾಕ್ಟರ್ ರಜನೀಶ್ ಗೋಯಲ್ ಅವರೊಂದಿಗೆ ಶಾಲಿನಿಯವರ ವಿವಾಹವಾಯಿತು. ಅನೇಕ ಕನ್ನಡಿಗರೇ ತಮ್ಮ ಮಾತೃಭಾಷೆಯನ್ನು ನಿರ್ಲಕ್ಷಿಸುವ ವೇಳೆಯಲ್ಲಿ ಶಾಲಿನಿ ಹಾಗೂ ರಜನೀಶ್ ದಂಪತಿಗಳು ಸ್ಫುಟವಾಗಿ ಸ್ಪಷ್ಟವಾಗಿ ಕನ್ನಡವನ್ನು ಬರೆಯಲು, ಓದಲು, ಮಾತನಾಡಲು ಕಲಿತುಕೊಂಡರು. ಇದು ನಿಜಕ್ಕೂ ಶಾಲಿನಿಯವರಿಗೆ ತಮ್ಮ ಹುದ್ದೆ ಹಾಗೂ ಆಡಳಿತದ ಬಗ್ಗೆ ಇರುವ ಅವರ ಬದ್ಧತೆಯನ್ನು ಬಿಂಬಿಸಿದೆ. ಡಾಕ್ಟರ್ ಶಾಲಿನಿ ರಜನೀಶ್ ಅವರ ಬದುಕಿನ ಮೇಲೆ ಹೆತ್ತವರ, ಅದರಲ್ಲೂ ಪ್ರಮುಖವಾಗಿ ಅವರ ತಂದೆಯವರ ಪ್ರಭಾವ ತುಂಬಾ ಗಾಢವಾಗಿದೆ.
ಭಾರತ ವಿಭಜನೆಯ ಕಾಲದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಪಂಜಾಬ್ಗೆ ಬಂದ ಅವರ ತಂದೆ ಪಿಪಿ ಚಾಬ್ರಾಗೆ ಐಎಎಸ್ ಮಾಡಿ ಕಳೆದುಕೊಂಡ ಘನತೆ, ಗೌರವ, ಮನೆ ಎಲ್ಲವನ್ನೂ ಗಳಿಸಿಕೊಳ್ಳುವ ಕನಸಿತ್ತಂತೆ. ಆದರೆ ಕಡುಬಡತನದೊಂದಿಗೆ ನಿರಾಶ್ರಿತರ ಶಿಬಿರದಲ್ಲಿನ ಜೀವನ ನಡೆಸುವಾಗ ಅದು ಸುಲಭ ಸಾಧ್ಯವಾಗಿರಲಿಲ್ಲ. ಅಡುಗೆ ಮಾಡಿದ ಬಳಿಕ ಉಳಿದ ಬೆಂಕಿಯ ಬೆಳಕಲ್ಲಿ ಹಾಗೂ ಬೀದಿ ದೀಪದ ಬೆಳಕಿನಲ್ಲಿ ಅವರು ವಿದ್ಯಾಭ್ಯಾಸ ಮುಗಿಸುತ್ತಾರೆ. ಮುಂದೆ ತನ್ನ ಮಕ್ಕಳನ್ನು ಐಎಎಸ್ ಓದಿಸುವ ಕನಸು ಕಾಣುತ್ತಾರೆ. ಶಾಲಿನಿಯವರ ಸಹೋದರರಿಗೆ ಬೇರೆ ಕ್ಷೇತ್ರಗಳಲ್ಲಿ ಆಸಕ್ತಿ ಇದ್ದ ಕಾರಣ ಅವರು ಓದಿಗೆ ಹೆಚ್ಚು ಆದ್ಯತೆ ನೀಡಲಿಲ್ಲ. ಆದರೆ ಮುದ್ದಿನ ಮಗಳು ಶಾಲಿನಿಗೆ ಶಿಕ್ಷಣದ ಮೇಲೆ ಹೆಚ್ಚಿನ ಒಲವಿತ್ತು. ಹೀಗಾಗಿ ಅವರು ತಂದೆಯ ಮಾರ್ಗದರ್ಶನದೊಂದಿಗೆ ತಮ್ಮ ವಿದ್ಯಾಭ್ಯಾಸವನ್ನು ನಡೆಸಿದರು. ತಂದೆಯಿಂದ ಚಿಕ್ಕಂದಿನಲ್ಲೇ ಯೋಗ, ಧ್ಯಾನಗಳನ್ನು ಕಲಿತ ಶಾಲಿನಿ ತಮ್ಮ ಮನಸ್ಸಿನ ಏಕಾಗ್ರತೆ ಹಾಗೂ ಐಎಎಸ್ ಸಿದ್ಧತೆಯಲ್ಲಿ ಅದು ನೆರವಾಯಿತು ಎಂದು ಹೇಳಿದ್ದಾರೆ. ತಂದೆಯ ಶ್ರದ್ಧೆ ಮತ್ತು ವೃತ್ತಿ ಮೌಲ್ಯಗಳನ್ನು ಮೈಗೂಡಿಸಿಕೊಂಡ ಶಾಲಿನಿ ಒಬ್ಬ ಮೌಲ್ಯವಂತ ಅಧಿಕಾರಿಯಾಗಿ ವೃತ್ತಿ ಜೀವನವನ್ನು ನಡೆಸುತ್ತಾರೆ. ಕೋಲಾರದಲ್ಲಿ ಪ್ರೊಬೇಷನರಿಯಾಗಿ ಸೇವೆ ಆರಂಭಿಸಿದ ಡಾ ಶಾಲಿನಿ ರಜನೀಶ್ ಆನಂತರ ಜಿಲ್ಲಾಧಿಕಾರಿಯಾಗಿ, ಸರ್ಕಾರದ ಕಾರ್ಯದರ್ಶಿಯಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗಳ ಕಾರ್ಯದರ್ಶಿಯಾಗಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಯಾಗಿ, ಹಾಗೆಯೇ ಈಗ ಯೋಜನಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನಾ ರೀತಿಯ ಸರ್ಕಾರದ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ಮಹಿಳೆಯರ ಸಬಲೀಕರಣ, ಶಿಕ್ಷಣ ಸೇರಿದಂತೆ ಹಲವು ವಿಷಯಗಳ ಕುರಿತು ಡಾ ಶಾಲಿನಿ ರಜನೀಶ್ ರವರು ಅನೇಕ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆದಿದ್ದಾರೆ. ಇದಲ್ಲದೆ ಹಲವು ಪತ್ರಿಕೆಗಳಿಗೆ ಅಂಕಣವನ್ನು ಬರೆದಿದ್ದಾರೆ. ಮಹಿಳೆಯರಿಗೆ ಪ್ರೇರಣೆಯಾಗುವಂತಹ ಅನೇಕ ಕಾರ್ಯಾಗಾರಗಳನ್ನು ಏರ್ಪಡಿಸುವುದು, ಮಹಿಳೆಯರಿಗೆ ತಜ್ಞರೊಂದಿಗೆ ಸಂವಾದ, ಕೌನ್ಸೆಲಿಂಗ್ ಸೇರಿದಂತೆ ಮಹಿಳೆಯರಿಗೆ ಸಹಾಯವಾಗುವ ಹಲವು ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕಾರ್ಯದರ್ಶಿಯಾಗಿದ್ದ ಡಾ ಶಾಲಿನಿಯವರು 2012 ನ್ಯಾಷನಲ್ ಬೆಸ್ಟ್ ಪಂಚಾಯತ್ ರಾಜ್ ಅವಾರ್ಡ್ ಅನ್ನು ಪಡೆದಿದ್ದಾರೆ. ಬ್ಯೂರೋಕ್ರಸಿ ಟುಡೇ ಮ್ಯಾಗಜೀನ್ನ ಬ್ಯೂರೋಕ್ರಾಟ್ ಆಫ್ ದಿ ಮಂತ್ ಗೌರವಕ್ಕೆ ಶಾಲಿನಿಯವರು 2 ಭಾಜನರಾಗಿದ್ದಾರೆ. ತಮ್ಮ ಅಪಾರವಾದ ಅನುಭವ ಹಾಗೂ ಕಾರ್ಯದಕ್ಷತೆಯಿಂದ ಭಾರತದಲ್ಲಿ ಆಡಳಿತಾತ್ಮಕ ಸುಧಾರಣಾ ಆಯೋಗದ ಶಿಫಾರಸುಗಳ ಅನುಷ್ಠಾನ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ವರ್ಲ್ಡ್ ಬ್ಯಾಂಕ್ ಸರ್ಕಾರಿ ನಾಯಕರ ಬಗ್ಗೆ ಚಿತ್ರಿಸಿದ ಸರಣಿಯಲ್ಲಿ ಶಾಲಿನಿಯವರೇ ಮೊದಲಿಗರು. ತಮ್ಮ ಬಿಡುವಿನ ವೇಳೆಯನ್ನು ಸದಾ ಮಕ್ಕಳೊಂದಿಗೆ ಕಳೆಯಲು ಇಚ್ಛಿಸುವ ಶಾಲಿನಿಯವರು ಹಲವು ಶಿಕ್ಷಣ ಸಂಸ್ಥೆಗಳಿಗೆ ತೆರಳಿ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೇಗೆ ಸಿದ್ಧವಾಗಬೇಕು, ಯಾವ ರೀತಿ ಗುರಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ವಿಚಾರಗಳ ಕುರಿತು ಉಪನ್ಯಾಸ ನೀಡಿದ್ದಾರೆ. ಇದಲ್ಲದೆ ಡಾ ಶಾಲಿನಿಯವರು ಕನ್ನಡದಲ್ಲಿ ಹಲವು ಭಾಷಣ, ಉಪನ್ಯಾಸ, ಪತ್ರಿಕಾ ಲೇಖನ, ಟಿವಿ ಇಂಟರ್ವ್ಯೂ, ರೇಡಿಯೋ ಸಂದರ್ಶನ ಸೇರಿದಂತೆ ವಿವಿಧ ರೀತಿಗಳಲ್ಲಿ ಮಕ್ಕಳಿಗೆ ಪ್ರೇರಣೆ ನೀಡುವ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಅಲ್ಲದೆ ತಮ್ಮ ಎಲ್ಲಾ ಉಪನ್ಯಾಸ ಲೇಖನಗಳನ್ನು ಸಿಡಿ ರೂಪದಲ್ಲಿ ಕೂಡ ಹೊರತಂದಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ಸ್ನೇಹಿತೆ ಉಷಾ ವಾಸು ಸಹಾಯದೊಂದಿಗೆ ಡಾ ಶಾಲಿನಿ ರಜನೀಶ್ ಕನ್ನಡದಲ್ಲಿ 5 ಪುಸ್ತಕಗಳನ್ನು ಬರೆದಿದ್ದಾರೆ. ಮ್ಯಾನೇಜ್ಮೆಂಟ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಶಾಲಿನಿ ಒಟ್ಟು 13 ಪುಸ್ತಕಗಳನ್ನು ಬರೆದಿದ್ದಾರೆ. ನಡೆಮುಂದೆ ಎಂಬ ಬರಹವನ್ನು ಮಹಿಳಾ ಸಬಲೀಕರಣಕ್ಕೆ ದಾರಿ ಎಂಬ ಹೆಸರಿನಡಿ ಪ್ರಕಟಿಸಲಾಗಿದೆ. ಇನ್ನು ಡಾಕ್ಟರ್ ಶಾಲಿನಿ ರಜನೀಶ್ ಹಾಗೂ ಡಾಕ್ಟರ್ ರಜನೀಶ್ ದಂಪತಿಯ ಕುರಿತು ಸಿದ್ಧಪಡಿಸಲಾದ ಐಎಎಸ್ ದಂಪತಿಯ ಕನಸುಗಳು ಪುಸ್ತಕವನ್ನು ಸ್ವತಃ ಮುಖ್ಯಮಂತ್ರಿಗಳೇ ಬಿಡುಗಡೆಗೊಳಿಸಿದ್ದಾರೆ. ಈ ಪುಸ್ತಕ ಐಎಎಸ್ ಸಿದ್ಧತೆಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವಂತಿದೆ. ಈ ಪುಸ್ತಕವನ್ನು ನಿಖಿಲ್ ಮಂಜು ಅವರು ಚಿತ್ರವಾಗಿಸುವ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಶಾಲಿನಿ ಅವರು ಬೆಳಗಾವಿ ಜಿಲ್ಲಾಧಿಕಾರಿಯಾಗಿದ್ದಾಗ ಮೊದಲ ಬಾರಿಗೆ ಬೆಳಗಾವಿಯಲ್ಲಿ ರಾಜ್ಯ ಸರ್ಕಾರದ ಅಧಿವೇಶನ ನಡೆಯಿತು. ಅಧಿವೇಶನವನ್ನು ರಾಜ್ಯದ ರಾಜಧಾನಿಯಿಂದ ದೂರದ ಬೆಳಗಾವಿಯಲ್ಲಿ ಯಶಸ್ವಿಯಾಗಿ ಮುಗಿಸಿದ್ದು ಅವರ ಕಾರ್ಯಕ್ಷಮತೆಗೆ ಮತ್ತೊಂದು ಸಾಕ್ಷಿ.
ಇದಲ್ಲದೆ ಭೀಕರ ಪ್ರವಾಹ ಸ್ಥಿತಿಯನ್ನು ಡಾಕ್ಟರ್ ಶಾಲಿನಿ ರಜನೀಶ್ ನಿಭಾಯಿಸಿದ ರೀತಿ ಪ್ರಶಂಸೆಗೆ ಪಾತ್ರವಾಯಿತು. ತಮ್ಮ ವೃತ್ತಿ ಬದುಕಿನ ಅತ್ಯಂತ ಚಾಲೆಂಜಿಂಗ್ ಕ್ಷಣವಾಗಿ ಇದನ್ನು ನೆನಪಿಸಿಕೊಳ್ಳುವ ಡಾಕ್ಟರ್ ಶಾಲಿನಿ ರಜನೀಶ್ ಯಾವುದೇ ಐಎಎಸ್ ಅಧಿಕಾರಿಗೆ ಜಿಲ್ಲಾಧಿಕಾರಿಯಾಗುವುದು ಅವರ ಸರ್ವೀಸಿನ ಅತ್ಯಂತ ದೊಡ್ಡ ಕನಸಾಗಿರುತ್ತದೆ. ನಾನು ಬೆಳಗಾವಿ ಡಿಸಿಯಾಗಿ ಕೆಲಸ ಮಾಡಿದ್ದು ನನ್ನ ಬದುಕಿನ ಅತ್ಯಂತ ಸುಂದರವಾದ ಕ್ಷಣಗಳು. ಆದರೆ ನೆರೆ ಬಂದ ಸಂದರ್ಭ ಅತ್ಯಂತ ಚಾಲೆಂಜಿಂಗ್ ಆಗಿತ್ತು. ಆದರೆ ಕರ್ನಾಟಕದ ಸಹೃದಯಿ ಜನರು, ಅಧಿಕಾರಿಗಳು, ಪಂಚಾಯತ್ ಮಟ್ಟದ ಅಧಿಕಾರಿಗಳು, ಪೊಲೀಸರು, ಮಾಧ್ಯಮ, ಸೇನೆ ಎಲ್ಲರ ಸಹಕಾರದಿಂದ ನಾನು ಯಶಸ್ವಿಯಾಗಿ ಆ ಜವಾಬ್ದಾರಿಯನ್ನು ನಿರ್ವಹಿಸಲು ಸಾಧ್ಯವಾಯಿತು ಎನ್ನುತ್ತಾರೆ. ಸಕಾಲ ಎಂದರೆ ಡಾಕ್ಟರ್ ಶಾಲಿನಿ ರಜನೀಶ್ ನೆನಪು ಆಗಲೇಬೇಕು. ಯಾಕೆಂದರೆ ಸರ್ಕಾರಿ ಕೆಲಸವಾಗಬೇಕು ಅಂದರೆ, ಅಥವಾ ಯಾವುದಾದರೂ ಫೈಲ್ ಮೂವ್ ಆಗಬೇಕು ಎಂದರೆ ಒಂದಿಷ್ಟು ಕಾಯಬೇಕು, ಲಂಚ ನೀಡಬೇಕು ಎಂಬ ಭಾವನೆ ಜನರಲ್ಲಿ ದಟ್ಟವಾಗಿತ್ತು. ಕೆಲವೊಮ್ಮೆ ಎರಡು ದಿನದ ಕೆಲಸವನ್ನು ಮಾಡಲು ಅಧಿಕಾರಿಗಳು 15 ದಿನ ತೆಗೆದುಕೊಂಡು ಜನರನ್ನು ಸತಾಯಿಸುತ್ತಿದ್ದರು. ಆದರೆ ಸಕಾಲ ಯೋಜನೆ ಜಾರಿಯಾದ ಬಳಿಕ ಈ ಪರಿಸ್ಥಿತಿ ಬದಲಾಗಿದೆ. ಸರ್ಕಾರಿ ಅಧಿಕಾರಿಗಳನ್ನು ಜನರು ನೋಡುವ ದೃಷ್ಟಿಕೋನ ಬದಲಾಯಿಸುವ ನಿಟ್ಟಿನಲ್ಲಿ ಆಗಿನ ಮುಖ್ಯಮಂತ್ರಿಗಳ ಆಶಯದಂತೆ ಶಾಲಿನಿ ರಜನೀಶ್ ಅವರು ಸರ್ಕಾರದ ಕಾರ್ಯದರ್ಶಿಯಾಗಿದ್ದಾಗ ಸಾರ್ವಜನಿಕ ಸೇವೆಗಳಿಗೆ ಹೊಸ ಸ್ಪರ್ಶವನ್ನು ನೀಡುವ ಪ್ರಯತ್ನವಾಗಿ ಸಕಾಲ ಯೋಜನೆ ರೂಪಿಸಿದರು. ಇದರಿಂದಾಗಿ ಈಗ ಪ್ರತಿಯೊಂದು ಸರ್ಕಾರಿ ಕೆಲಸಕ್ಕೂ ಕಾಲಮಿತಿ ನಿಗದಿಪಡಿಸಲಾಗಿದೆ. ಜಾತಿ ಪ್ರಮಾಣ ಪತ್ರದಿಂದ ಆರಂಭಿಸಿ ಯಾವುದೇ ಸರ್ಕಾರಿ ಕೆಲಸವನ್ನು ನಿಗದಿತ ಸಮಯದಲ್ಲೇ ಜನರಿಗೆ ಮುಗಿಸಿಕೊಡಬೇಕಾಗಿರುವುದರಿಂದ ಸರ್ಕಾರಿ ಅಧಿಕಾರಿಗಳು ಯಾವುದೇ ನೆಪ ಹೇಳದೆ ಕೆಲಸ ಮಾಡಿಕೊಡುತ್ತಿದ್ದಾರೆ. ಹೀಗಾಗಿ ಸರ್ಕಾರಿ ಅಧಿಕಾರಿಗಳು ಜನರಿಂದ ಶಾಪ ಹಾಕಿಸಿಕೊಳ್ಳುವುದು ತಪ್ಪಿದ್ದು ಜನರು ಹಾಗೂ ಸರ್ಕಾರದ ನಡುವೆ ಕೊಂಡಿಯಂತೆ ಅಧಿಕಾರ ವರ್ಗ ಕೆಲಸ ಮಾಡುತ್ತಿದೆ. ಈ ಯೋಜನೆ ಜಾರಿಗೆ ತಂದ 3 ವರ್ಷದಲ್ಲಿ 9 ಕೋಟಿ ನಾಗರಿಕರು ಈ ಸೇವೆಯ ಪ್ರಯೋಜನವನ್ನು ಪಡೆದುಕೊಂಡಿದ್ದು, ಸಕಾಲ ಯೋಜನೆ ಪ್ರಧಾನಮಂತ್ರಿಗಳಿಂದ ಪುರಸ್ಕಾರವನ್ನು ಪಡೆದುಕೊಂಡಿದೆ. ಇದಲ್ಲದೆ ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆ ಒದಗಿಸಿದ್ದಕ್ಕಾಗಿ 2013-14 ಗೂಗಲ್ ಇನೋವೇಷನ್ ಅವಾರ್ಡ್ ಹಾಗೂ ನ್ಯಾಷನಲ್ ಇ ಗವರ್ನೆನ್ಸ್ ಅವಾರ್ಡ್ ಪಡೆದುಕೊಂಡಿದೆ. 2014 ಸಕಾಲ ಕ್ವಾಲಿಟಿ ಸರ್ಕಲ್ ಆಫ್ ಇಂಡಿಯನ್ ನ್ಯಾಷನಲ್ ಅವಾರ್ಡ್, 2014 ಗೌರವ ಹಾಗೂ ಕಾಮನ್ವೆಲ್ತ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಅವಾರ್ಡ್ 2014 ಗೌರವಕ್ಕೂ ಸಕಾಲ ಪಾತ್ರವಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಶಾಲಿನಿಯವರು ರೂಪಿಸಿದ ಸಕಾಲ ಯೋಜನೆಗೆ ISO 9001 ಪ್ರಮಾಣ ಪತ್ರ 2 ತಿಂಗಳಿನಲ್ಲಿ ಲಭ್ಯವಾಗಿದ್ದು, ದೇಶದಲ್ಲೇ ಮೊದಲ ಬಾರಿಗೆ ಇಂತಹ ಗೌರವ ಪಡೆದ ಹೆಗ್ಗಳಿಕೆ ಸಕಾಲ ಯೋಜನೆಗಿದೆ. ಸಮಯಕ್ಕೆ ಸರಿಯಾಗಿ ಸರ್ಕಾರಿ ಸೇವೆ ಎಂಬುದನ್ನು ಸಕಾಲದಡಿ ರೂಪಿಸಿ ಜಾರಿಗೆ ತಂದ ಕೀರ್ತಿ ಶಾಲಿನಿಯವರಿಗೆ ಸಲ್ಲುತ್ತದೆ. ಈ ಯೋಜನೆ ಜಾರಿ ಸಂದರ್ಭವನ್ನು ನೆನಪಿಸಿಕೊಳ್ಳುವ ಡಾಕ್ಟರ್ ಶಾಲಿನಿ, ಈ ಯೋಜನೆ ಜಾರಿಗೆ ತರುವ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ನೀಡಿದ ಬೆಂಬಲವನ್ನು ಸ್ಮರಿಸುತ್ತಾರೆ. 5.5 ಲಕ್ಷಕ್ಕೂ ಅಧಿಕ ಸರ್ಕಾರಿ ಉದ್ಯೋಗಿಗಳು ಸಪೋರ್ಟ್ ಮಾಡಿದ್ದರಿಂದ ಈ ಯೋಜನೆಯನ್ನು ಜಾರಿಗೆ ತರಲು ಸಾಧ್ಯವಾಯಿತು ಎನ್ನುತ್ತಾರೆ. ಶಿಕ್ಷಣ ಇಲಾಖೆಯಲ್ಲೂ ಸೇವೆ ಸಲ್ಲಿಸಿರುವ ಶಾಲಿನಿಯವರು ಹೊಸ ಶಿಕ್ಷಣ ನೀತಿ ಜಾರಿಯಾಗಬೇಕು ಎಂಬ ಸಿದ್ಧತೆಯಲ್ಲಿ ತೊಡಗಿದ್ದರು. ಅಷ್ಟೇ ಅಲ್ಲ, ಮಕ್ಕಳಲ್ಲಿ ಶಿಕ್ಷಣದ ಕುರಿತು ಆಸಕ್ತಿ ಮೂಡಿಸುವ ಕೆಲಸವಾಗಬೇಕು, ತಜ್ಞರ ಅನುಮತಿ ಪಡೆದು ವಿದ್ಯಾರ್ಥಿಗಳ ಸಿಲೆಬಸ್ ಕಡಿತಗೊಳಿಸುವ ಸಂಗತಿಯನ್ನು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವಿದ್ದರೂ ಕೂಡ ಮುರಿದು ಬೀಳುವಂತಹ ಕಟ್ಟಡಗಳು, ಸಮವಸ್ತ್ರ, ಶಿಕ್ಷಕರ ಕೊರತೆ ಸೇರಿದಂತೆ ವಿವಿಧ ಕಾರಣಕ್ಕಾಗಿ ಪೋಷಕರು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳುಹಿಸಲು ಹಿಂಜರಿಯುತ್ತಿದ್ದರು. ಅಲ್ಲದೆ ಕಷ್ಟಪಟ್ಟು ಹಣ ಜೋಡಿಸಿಯಾದರೂ ಖಾಸಗಿ ಶಿಕ್ಷಣ ಸಂಸ್ಥೆಗಳತ್ತ ಮುಖ ಮಾಡುತ್ತಿದ್ದರು. ಇದನ್ನು ತಪ್ಪಿಸಲು ಹಾಗೂ ಸರ್ಕಾರಿ ಶಾಲೆಗಳನ್ನು ಬಲಗೊಳಿಸುವ ಪ್ರಯತ್ನದಲ್ಲಿ ಶಾಲಿನಿ ರಜನೀಶ್ ಸಾಕಷ್ಟು ಪ್ರಯತ್ನ ಮಾಡಿದರು. ಇದಕ್ಕಾಗಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಯೋಜನೆಯಡಿ 42 IT ಕಂಪನಿಗಳನ್ನು ಸಂಪರ್ಕಿಸಿ ಸರ್ಕಾರಿ ಶಾಲೆಗಳಿಗೆ ಕಂಪ್ಯೂಟರ್ ಮತ್ತು ಡಿಜಿಟಲ್ ಲೈಬ್ರರಿ ಒದಗಿಸುವ ಪ್ರಯತ್ನವನ್ನು ಆರಂಭಿಸಿದರು. ಸರ್ಕಾರಿ ಶಾಲೆಗಳಲ್ಲಿ ನಲಿ ಕಲಿಯಂತಹ ಯೋಜನೆಗಳ ಮೂಲಕ ಚಟುವಟಿಕೆ ಸಹಿತ ಕಲಿಯುವ ಅವಕಾಶವನ್ನು ಮಕ್ಕಳಿಗೆ ಒದಗಿಸಲಾಗಿದ್ದು, ಮಕ್ಕಳ ಈ ಕ್ರಿಯಾತ್ಮಕ ಕಲಿಕಾ ಕೊಠಡಿ ಸಿದ್ಧಪಡಿಸಲು ಅಗತ್ಯವಾದ ಸೌಲಭ್ಯ ಒದಗಿಸಲು ಕೂಡ ಬಹುರಾಷ್ಟ್ರೀಯ ಕಂಪನಿಗಳ ಜೊತೆ ಮಾತನಾಡಿ ಅನುದಾನ ಪಡೆದುಕೊಳ್ಳುವಂತಹ ಕ್ರಿಯಾತ್ಮಕ ಪ್ರಯತ್ನದಲ್ಲೂ ಶಾಲಿನಿ ರಜನೀಶ್ ಸಫಲರಾದರು.
ಹೀಗೆ ಐಎಎಸ್ ಅಧಿಕಾರಿಯೊಬ್ಬರು ತಮ್ಮ ಪರಿಮಿತಿ ದಾಟಿ ಕೆಲಸವನ್ನು ಕೇವಲ ಕೆಲಸವಾಗಿ ನೋಡದೆ ರಾಜ್ಯದ ಮತ್ತು ತಾವು ಕೆಲಸ ಮಾಡುತ್ತಿರುವ ಇಲಾಖೆಯ ಅಭಿವೃದ್ಧಿ ದೃಷ್ಟಿಯಿಂದ ನೋಡಿದಾಗ ಏನೆಲ್ಲ ಸಾಧಿಸಬಹುದೋ ಅದೆಲ್ಲವನ್ನೂ ಸಾಧಿಸುವಲ್ಲಿ ಡಾಕ್ಟರ್ ಶಾಲಿನಿ ರಜನೀಶ್ ಅಗ್ರಪಂಕ್ತಿಯಲ್ಲಿದ್ದಾರೆ. ಈ ಐಎಎಸ್ ದಂಪತಿಯು ಸಾಮಾಜಿಕ ಜವಾಬ್ದಾರಿಗಳ ಜೊತೆ ವೈಯಕ್ತಿಕವಾಗಿಯೂ ನೆಮ್ಮದಿಯ ಬದುಕನ್ನು ಕಟ್ಟಿಕೊಂಡಿದ್ದು ಮುಸ್ಕಾನ್ ಎಂಬ ಮಗಳು ಈ ದಂಪತಿಯ ಬದುಕನ್ನು ಬೆಳಗಿಸುತ್ತಿದ್ದಾಳೆ. ತಮ್ಮೆಲ್ಲ ಸಾಧನೆಗಳಿಗೆ ಗುರುವಾಗಿ, ಸ್ನೇಹಿತರಾಗಿ, ಮಾರ್ಗದರ್ಶಕರಾಗಿ ಜೊತೆ ನಿಂತಿರುವ ತಮ್ಮ ಪತಿ ಡಾಕ್ಟರ್ ರಜನೀಶ್ ಅವರಿಂದಲೇ ಬದುಕಿನಲ್ಲಿ ಸಾಧನೆ ಸಾಧ್ಯವಾಯಿತು ಅಂತ ವಿನಯದಿಂದ ಪತಿಯನ್ನು ನೆನಪಿಸಿಕೊಳ್ಳುತ್ತಾರೆ ಡಾಕ್ಟರ್ ಶಾಲಿನಿ ರಜನೀಶ್. ಒಟ್ಟಿನಲ್ಲಿ ಡಾಕ್ಟರ್ ಶಾಲಿನಿ ಒಬ್ಬ ಉತ್ತಮ ಐಎಎಸ್ ಅಧಿಕಾರಿಯಾಗುವುದು ಹೇಗೆ ಎಂಬ ಮಾದರಿಯನ್ನು ನಾಡಿಗೆ ನೀಡಿದ್ದಾರೆ. ಪ್ರತಿ ವರ್ಷ ಐಎಎಸ್ ಕನಸು ಹೊತ್ತು ಬರುವ ನೂರಾರು ಮಕ್ಕಳಿಗೆ ಡಾಕ್ಟರ್ ಶಾಲಿನಿ ರಜನೀಶ್ ಅವರ ಬದುಕೇ ಒಂದು ದಾರಿದೀಪ. ತಮ್ಮ ಬದುಕು ಹಾಗೂ ಸಾಧನೆಗಳ ಮೂಲಕ ಡಾಕ್ಟರ್ ಶಾಲಿನಿ ರಜನೀಶ್ ಐಎಎಸ್ಗೆ ಒಂದು ಅರ್ಥವನ್ನು ನೀಡಿದ್ದು ಅಧಿಕಾರ, ವಿದ್ಯೆ ಹಾಗೂ ಹುದ್ದೆಯನ್ನು ಸಕಾರಾತ್ಮಕವಾಗಿ ಹೇಗೆ ಬಳಸಿಕೊಳ್ಳಬೇಕೆಂಬ ಜೀವಂತ ಉದಾಹರಣೆಯಾಗಿ ನಿಂತಿದ್ದಾರೆ. ಹಾಗೆ ಶಾಲಿನಿಯವರ ತಂದೆ ಪಿಪಿ ಚಾಬ್ರಾ ಮೊದಲು ಐಎಎಸ್ನಿಂದ ವಂಚಿತರಾದರೂ ಆನಂತರ ಅವರ ಬುದ್ಧಿಮತ್ತೆಯನ್ನು ಗುರುತಿಸಿ ಪಂಜಾಬ್ ಸರ್ಕಾರ ಅವರನ್ನು ಪಂಜಾಬ್ ರಾಜ್ಯ ಸೇವಾ ಅಧಿಕಾರಿಯನ್ನಾಗಿ ನೇಮಿಸಿತು. ಆನಂತರ ಅವರು ಸಲ್ಲಿಸಿದ ಸೇವೆಯ ಕಾರಣದಿಂದಾಗಿ ಕೆಲವೇ ವರ್ಷಗಳಲ್ಲಿ ಅವರನ್ನು ಐಎಎಸ್ ಅಧಿಕಾರಿಯನ್ನಾಗಿ ಮಾಡಿ ಪದೋನ್ನತಿ ನೀಡಿತು. ಹೀಗೆ ಛಲದಿಂದ ಅಪ್ಪ ಮಗಳು ಇಬ್ಬರು ಐಎಎಸ್ ಅಧಿಕಾರಿಗಳಾದ ವಿಶಿಷ್ಟ ಕಥೆಯನ್ನು ನಾವು ಶಾಲಿನಿಯವರ ಜೀವನದಲ್ಲಿ ವಿಶೇಷವಾಗಿ ನೋಡಬಹುದಾಗಿದೆ. ತಮ್ಮ ಸಾವಿನ ನಂತರವೂ ಮಗಳಿಗೆ ಸ್ಫೂರ್ತಿಯಾದ ಸರಳ ವ್ಯಕ್ತಿತ್ವದ ಚಾಬ್ರಾ ಅವರು ಒಬ್ಬ ಮನುಷ್ಯ ತನ್ನ ಮರಣದ ಬಳಿಕವೂ ಸಮಾಜದ ಉಪಯೋಗಕ್ಕೆ ಬರಬೇಕೆಂಬ ಕಾರಣದಿಂದ ತಮ್ಮ ಮರಣಾನಂತರದ ದೇಹವನ್ನು ದಾನ ಮಾಡಿದ್ದರು ಮತ್ತು ಶಾಲಿನಿಯವರ ತಾಯಿಯವರ ಕಣ್ಣುಗಳನ್ನು ದಾನ ಮಾಡಲಾಗಿದೆ. ಇದರಿಂದ ಪ್ರೇರಿತರಾಗಿರುವ ಡಾಕ್ಟರ್ ಶಾಲಿನಿ ರಜನೀಶ್ ತಾವೂ ಕೂಡ ಮರಣಾನಂತರ ದೇಹದಾನ ಮಾಡುವ ವಾಗ್ದಾನ ಮಾಡಿದ್ದಾರೆ. ಅಲ್ಲದೆ ಆರೋಗ್ಯ ಇಲಾಖೆಯ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದ ವೇಳೆ ಅಂಗಾಂಗ ದಾನದ ಮಹತ್ವದ ಕುರಿತು ಅರಿವು ಮೂಡಿಸಿದ ಶಾಲಿನಿ ರಜನೀಶ್ ತಮ್ಮ ಜೀವನದಲ್ಲೂ ನುಡಿದಂತೆ ನಡೆಯುತ್ತಿದ್ದಾರೆ. ಶಾಲಿನಿಯವರು ಹೀಗೆ ಮತ್ತಷ್ಟು ಸಾಧನೆ ಮಾಡಿ ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ಇನ್ನಷ್ಟು ಎತ್ತರಕ್ಕೆ ಹಾರಿಸಲಿ ಎಂಬುದು ನಮ್ಮ ಹಾರೈಕೆ.